ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಒಂದು ನಿಗೂಢ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಪ್ರಕಾರ ಇದೊಂದು ನಿಗೂಢ ಸ್ಥಳ. ಯಾಕೆಂದರೆ ಕೆಲವರು ಹೇಳ್ತಾರೆ ಟಿಪ್ಪು ಯುದ್ಧದ ಸಮಯದಲ್ಲಿ ಅಡಗಿ ಕೂತ್ಕೊಳ್ಳಿಕ್ಕೆ ಈ ಸ್ಥಳವನ್ನು ಉಪಯೋಗಿಸ್ತಾ ಇದ್ದ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಋಷಿ ಮುನಿಗಳು ತಪಸ್ಸು ಮಾಡಲು ಈ ಸ್ಥಳವನ್ನು ಬಳಸ್ತಾ ಇದ್ರು ಅಂತ. ಇನ್ನೂ ಕೆಲವರು ಹೇಳ್ತಾರೆ ಇಲ್ಲಿ ತುಳು ದೈವಗಳ ಸ್ಥಾನ ಇದೆ ಅಂತ. ತನ್ನ ತಂದೆಯಿಂದ ದೊರೆತ ವಿದ್ಯೆಯಿಂದ ಕೆತ್ತಿದ ಬಾಹುಬಲಿ ಮೂರ್ತಿಗೆ ತನ್ನ ಪ್ರಾಣವನ್ನೇ ಕೊಟ್ಟ ಕಲ್ಕುಡನ ದೈವಸ್ಥಾನ ಇದರ ಮೇಲಿದೆ. ಆದರೆ ಇವುಗಳಲ್ಲಿ ಎಲ್ಲವನ್ನು ನಂಬಲಿಕ್ಕಾಗಲ್ಲ. ಯಾಕೆ ಅಂದರೆ ಆ ಸಮಯದಲ್ಲಿ ಟಿಪ್ಪು ಕಾರ್ಕಳಕ್ಕೆ ಬಂದಿದ್ದೇ ವಿರಳ. ಹಾಗಿರುವಾಗ ನಮ್ಮ ಕಾರ್ಕಳದಲ್ಲಿ ಯಾಕೆ ಅವನು ಗುಹೆಯನ್ನು ಕೊರಿತಾನೆ ಅಲ್ವಾ? ಇನ್ನು ಋಷಿಗಳು ತಪಸ್ಸು ಮಾಡಲು ಬಳಸ್ತಿದ್ರು ಅಂತ ಹೇಳ್ತಾ ಇದ್ರು. ಆದರೆ ನೀವು ಒಂದು ಆಲೋಚನೆ ಮಾಡಿ, ಇತಿಹಾಸದಲ್ಲೇ ಪ್ರಪಂಚದಲ್ಲೇ ಋಷಿಗಳು ಯಾರು ಗುಹೆಗಳನ್ನು ಕೊರೆದು ತಪಸ್ಸು ಮಾಡಿದ್ದಿಲ್ಲ. ಋಷಿಗಳು ಒಂದು ಜಾಗನ ಆಯ್ಕೆ ಮಾಡಿ ತಪಸ್ಸು ಮಾಡ್ತಾರೆ ವಿನಃ ಗುಹೆಗಳನ್ನು ಕೊರೆದು ಎಂದೂ ತಪಸ್ಸು ಮಾಡಿದ ಉದಾಹರಣೆ ಎಲ್ಲೂ ಇಲ್ಲ. ಇನ್ನು ತಾನು ಕೆತ್ತಿದ ಬಾಹುಬಲಿ ಮೂರ್ತಿಗೆ ತನ್ನ ಜೀವವನ್ನೇ ಕೊಟ್ಟ ಕಲ್ಕುಡ, ಆತನ ದೈವಸ್ಥಾನವು ಇದರ ಮೇಲಿದೆ. ಆದರೆ ಇಲ್ಲಿ ಟಿಪ್ಪುವಿನ ವಿಷಯನ ತಗೊಂಡ್ರೆ, ನಾನು ಮೊದಲೇ ಹೇಳಿದ ಹಾಗೆ ಟಿಪ್ಪು ರಾಜನೀತಿಯಲ್ಲಿ ತುಂಬ ನಿಪುಣನಾಗಿದ್ದ. ಆತನಿಗೆ ತನ್ನ ಶತ್ರುಗಳನ್ನು ಹೇಗೆ ಯಾವ ರೀತಿ ಸೋಲಿಸಬೇಕು ಅಂತ ತುಂಬ ರೀತಿ ಚೆನ್ನಾಗಿ ತಿಳ್ಕೊಂಡಿದ್ದ. ಅವನ ಪ್ರಕಾರ ಇಲ್ಲಿ ನೋಡಿ ಹೀಗೆ ಇರ್ಬೋದಂತ ನಾನು ಅಂದ್ಕೊಂಡಿದ್ದೇನೆ. ಈ ಗುಡ್ಡದ ಮೇಲ್ಮೈಯನ್ನು ನೋಡ್ಬೋದು, ಆದಷ್ಟು ತುಂಬ ಸಮತಟ್ಟಾದ ಜಾಗ, ಯುದ್ಧಕ್ಕಾಗಿ ಹೇಳಿ ಮಾಡಿಸಿದ ಜಾಗದಂತಿದೆ. ನನಗೆ ಏನು ಅನ್ನಿಸ್ತಾ ಉಂಟಂದರೆ, ಇಲ್ಲಿರುವ ಏನು ಟಿಪ್ಪುವಿನ ಗುಹೆ ಅಂತ ಹೇಳ್ತಾರೆ ನೋಡಿ, ಫ್ರೆಂಚರಿಂದ ಯುದ್ಧದ ನೀತಿಗಳನ್ನೆಲ್ಲ ಕಲಿತ ಟಿಪ್ಪು ಯುದ್ಧದಲ್ಲಿ ಶತ್ರುಗಳನ್ನು ಹೇಗೆ ಸದೆ ಬಡಿಬೇಕಂತ ತಿಳ್ಕೊಂಡಿದ್ದ. ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿಯಾದ ಟಿಪ್ಪು ಸುಲ್ತಾನ ಬ್ರಿಟಿಷರನ್ನ ಹೇಗೆಲ್ಲ ಸೋಲಿಸಬೇಕು ನೋಡಿ, ಆ ರೀತಿಯಾದಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದ. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಈ ಬೆಟ್ಟನ ಸರಿಯಾಗಿ ನೋಡಿದರೆ ತುಂಬ ನಿಗೂಢತೆಗಳನ್ನು ಒಳಗೊಂಡ ಪರ್ಪಲಗಿರಿ ಅಂತ ಹೇಳ್ಬೋದು. ಇತಿಹಾಸದಲ್ಲಿ ಯಾವ ಮಾಹಿತಿಗಳು ಸರಿಯಾಗಿ ದಾಖಲಾಗಿಲ್ಲದ ಕಾರಣ ಈ ಪ್ರದೇಶ ನಿಜವಾಗಿಯೂ ಯಾರಿಂದ ಸೃಷ್ಟಿಯಾಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಇಲ್ಲಿರುವ ಹತ್ತೂರು ಚರ್ಚಿನ ಜಾಗದಲ್ಲಿ ಸಹ ಮುಂಚೆ ಹಿಂದೂ ದೇವಾಲಯ ಇತ್ತಂತೆ. ಆ ದೇವಾಲಯವನ್ನು ಕೆಡವಿ ಕ್ರಿಶ್ಚಿಯನ್ ಮಿಷನರಿಗಳು ಸಂತ ಲಾರೆನ್ಸರ್ ಇಗರ್ಜಿನ್ ಕಟ್ಟಿದಾರಂತ ತುಂಬ ಮಂದಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಹಿಂದೂ ದೇವಾಲಯದ ಒಂದು ಕೆರೆ ಅಲ್ಲಿದೆ. ನಿಮಗೆಲ್ಲರಿಗೆ ಗೊತ್ತಿರ್ಬೋದು, ನಾವು ವರ್ಷಂಪ್ರತಿ ಸಾಂತ್ಮರಿ ಆಗುವಾಗ ಆ ಕೆರೆಗೆ ಹೋಗಿ ಕಾಣಿಕೆ ಅಂತ 1 ರೂಪಾಯಿ 2 ರೂಪಾಯಿ ಹಾಕ್ತೇವೆ ನೋಡಿ. ಅದೇ ಕೆರೆ. ಈ ಜಾಗದ ಇನ್ನೊಂದು ಬಹಳ ವಿಚಿತ್ರ ಅಂದರೆ, ನೀವು ನೋಡ್ಬೋದು ನೋಡಿ, ಈ ಕಾಡಿಗೆ ಬೆಂಕಿ ಬಿದ್ದಿದೆ. ಆದರೆ ಈ ಬೆಂಕಿಯನ್ನು ಹಾಕಿದವರು ಯಾರಂತ ಇಲ್ಲಿವರೆಗೆ ಗೊತ್ತಿಲ್ಲ. ಈ ಬೆಂಕಿ ಪ್ರತಿ ವರ್ಷ ಬೀಳುತ್ತಂತೆ. ಇದುವರೆಗೂ ಇಲ್ಲಿ ಬಂದು ಬೆಂಕಿಯನ್ನು ಯಾರು ಹಾಕ್ತಾರೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅಲ್ಲಲ್ಲಿ ಈ ಥರದ ಗುಹೆಗಳನ್ನು ನೀವು ಕಾಣ್ತಾನೆ ಹೋಗ್ಬೋದು. ನಾನು ಅಂದಾಜಿಸುವ ಪ್ರಕಾರ ಈ ಗುಹೆಗಳನ್ನು ಯಾಕೆ ನಿರ್ಮಾಣ ಮಾಡಿರ್ಬೋದಂದರೆ, ಟಿಪ್ಪು ಯುದ್ಧದಲ್ಲಿ ನಮ್ಮ ದೇಶದಲ್ಲಿ ಯುದ್ಧದಲ್ಲಿ ಮೊದಲ ಬಾರಿಗೆ ರಾಕೆಟ್ಗಳನ್ನು ಪರಿಚಯಿಸಿದ ವ್ಯಕ್ತಿ ಟಿಪ್ಪು. ಫ್ರೆಂಚ್ರಿಂದ ಯುದ್ಧ ನೀತಿಗಳನ್ನು ಕಲಿತ ಟಿಪ್ಪು ಬ್ರಿಟಿಷರನ್ನು ಭಾರತದಿಂದ ಓಡಿಸಲೇಬೇಕು, ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಲೇಬೇಕು ಅಂತ ತುಂಬ ರೀತಿಯ ಟೆಕ್ನಿಕ್ಗಳನ್ನು ಬಳಸ್ತಿದ್ದ. ಟಿಪ್ಪುವಿನ ಮನಸ್ಸಲ್ಲಿ ಏನು ಇದ್ದಿರ್ಬೋದಂದರೆ, ಒಂದ ಇಲ್ಲಿ ಕೆಳಗಡೆ ಗುಹೆ ಮಾಡಿ ಅದರಲ್ಲಿ ರಾಕೆಟ್ಗಳನ್ನು ಇಟ್ಟು ಯಾವತ್ತು ಶತ್ರು ಪಡೆ ಮೇಲ್ಗಡೆ ಬರುತ್ತಾರೆ ನೋಡಿ, ಆಗ ಟಿಪ್ಪು ಅಂದಾಜಿಸಿದ ಹಾಗೆ ಅನೇಕ ಕಡೆಗಳಲ್ಲಿ ದಾಳಿ ಮಾಡ್ಬೋದಂತ ಅಲ್ಲಿ ಇಲ್ಲಿ ಎಲ್ಲ ಗುಹೆಗಳನ್ನು ಕೊರೆದಿಟ್ಟಿದ್ರು. ಇಲ್ಲ ಅಂದರೆ ಟಿಪ್ಪುವಿನ ಇನ್ನೊಂದು ಯೋಚನೆ ಹೇಗಾಗಿರ್ಬೋದು ಅಂದರೆ, ಕೆಳಗಡೆ ಗುಹೆಗಳಲ್ಲಿ ರಾಕೆಟ್ ಮದು ಗುಂಡುಗಳನ್ನು ಶೇಖರಿಸಿಟ್ಟು ಅದರ ಮೇಲ್ಗಡೆ ನಾನಾಗ ತೋರಿಸಿದೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ,
ಮೇಲ್ಗಡೆಯಿಂದ ರಾಕೆಟ್ ಅನ್ನು ಬಿಟ್ಟು ಶತ್ರುಪಡೆಯನ್ನ ಧ್ವಂಸ ಮಾಡುವ ಯೋಚನೆ ಇದ್ದಾಗಿರ್ಬೋದು. ಅಯ್ಯಯ್ಯೋ, ಮೇಲ್ಗಡೆ ಹತ್ಕೊಂಡು ಹೋಗುವಾಗ ಹೇಗೋ ಹೋದೆ, ಈಗ ಕೆಳಗಡೆ ಬರುವಾಗ ನೋಡಿ ಬೆಂಕಿ ಜಾಸ್ತಿ ಜಾಸ್ತಿಯಾಗಿ ಈ ಕಡೆ ಈ ಕಡೆ ಬರ್ತಾ ಉಂಟು. ಒಂದು ದುಃಖದ ಸಂಗತಿ ಅಂದರೆ ಈ ಬೆಂಕಿಯನ್ನ ಆರಿಸಲಿಕ್ಕೆ ಇಲ್ಲಿ ಮೇಲ್ಗಡೆ ಬರಲಿಕ್ಕೆ ನಾವು ನಡ್ಕೊಂಡು ಬರಬೇಕೇ ವಿನಃ ಯಾವುದೇ ವಾಹನಗಳು ಬರುವಂಥ ಸೌಲಭ್ಯ ಇಲ್ಲ. ಹಾಗಾಗಿ ಈ ಬೆಂಕಿಗಳನ್ನು ನಂದಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಈ ಪರ್ಪಲೆಗಿರಿಗೆ ಯಾರು ಬೆಂಕಿ ಕೊಟ್ಟರು ಅಂತ ಹೇಗೆ ಯಾರ ಬಳಿಯೂ ಉತ್ತರ ಇವಿಲ್ವೋ, ಹಾಗೆ ಈ ಗುಹೆ ಹೇಗೆ ನಿರ್ಮಾಣ ಆಯಿತು, ಯಾಕೆ ನಿರ್ಮಾಣ ಆಯಿತು ಅಂತ ಯಾರ ಬಳಿಯೂ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕೆಂದರೆ ಇದು ಮಾನವ ನಿರ್ಮಿತ ಗುಹೆ. ಈ ಗುಹೆಯನ್ನು ಹೇಗೆ ನಿರ್ಮಾಣ ಮಾಡಿದ್ದಾರಂದರೆ, ಒಂದು ಕಡೆಯಲ್ಲಿ ಇವರು ಎಂಟ್ರಿ ಆದರೆ ಯಾವ ಕಡೆ ಎಕ್ಸಿಟ್ ಆಗ್ತಾರಂತ ಗೊತ್ತಾಗಬಾರ್ದು ನೋಡಿ, ಆ ರೀತಿ ಗುಹೆಯ ನಿರ್ಮಾಣವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ವೇಳೆ ಮೇಲಿನ ಸ್ಥಳದಲ್ಲಿ ಯುದ್ಧ ಆದರೆ ಅಂತ ಅಂದ್ಕೊಳ್ಳಿ, ಶತ್ರುಗಳಿಗೆ ಗೊತ್ತಾಗಬಾರ್ದು ಯಾವ ಕಡೆಯಿಂದ ಇವರು ದಾಳಿ ಮಾಡ್ತಾ ಇದ್ದಾರೆ ಅಂತ. ಅಂತ ನೋಡ್ಬೋದು. ಇಲ್ಲಿ ಒಳಗೆ ತುಂಬಾ ಕತ್ತಲೆ ಇದೆ. ನಾನು ಬರುವಾಗಲೇ ಎರಡು ಜೊತೆ ಲೈಟ್ ಅನ್ನ ತಂದಿದ್ದೇನೆ, ಬನ್ನಿ ಲೈಟ್ ಅನ್ನ ಆನ್ ಮಾಡುವ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಾವು ಪಾದಪೀಠ ಅಂತ ಕರಿತೇವೆ ನೋಡಿ, ಇದಕ್ಕೆ ಹೇಳೋದು ಇಲ್ಲಿ ಶ್ರೀ ಯೋಗಿ ಮಚ್ಚೀಂದ್ರನಾಥ್ ಮಹಾರಾಜ್ ಅವರ ಫೋಟೋ ಇದೆ. ಇಲ್ಲಿ ನೋಡ್ಬೋದು ನೋಡಿ, ಯಾರು ಹರಕೆಯ ರೂಪದಲ್ಲಿ ನಾಗದೇವರ ಬೆಳ್ಳಿಯ ಚಿಕ್ಕದಾದ ಮೂರ್ತಿಯನ್ನು ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಇಲ್ಲಿ ಒಳಗಡೆ ಏನಾಗಿದೆ ಅಂದರೆ, ಇದ್ದ ಗುಹೆ ಕಲ್ಲುಗಳೆಲ್ಲ ಜಾರಿ ಜಾರಿ ಆ ಗುಹೆ ದಾರಿ ಮುಚ್ಚಿ ಹೋಗಿದೆ. ಇಲ್ಲಿ ಮುಖ್ಯ ಗುಹೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದು ಇಷ್ಟೇ ನೋಡಿ, ಇದಕ್ಕಿಂತ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ಕೆಲವರು ಹೇಳೋ ಪ್ರಕಾರ 4-5 ಗುಹೆ ಇದೆ ಅಂತೆ. ನಾನಾಗಲೇ ಹೇಳಿದ್ನಲ್ಲ, ಇಲ್ಲಿ ಹೇಗೆ ಗುಹೆಯನ್ನ ನಿರ್ಮಾಣ ಮಾಡಿದ್ದಾರಂತೆ, ಗುಹೆಯನ್ನ ಮಾಡಿ ಗುಹೆಯಿಂದ ಹೊರಗೆ ಬರಲಿಕ್ಕೆ ಸಹ ಅಲ್ಲಲ್ಲಿ ದಾರಿಗಳನ್ನ ಮಾಡಿದ್ದಾರೆ. ಈ ಗುಹೆಯ ಸಮೀಪವೇ
1213 ಕಟ್ಟಿದ ಕೃಷ್ಣನ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನ ಈಗ ಬೇರೆ ಟ್ರಸ್ಟಿನವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಕೃಷ್ಣಗಿರಿ ಅಂತಲೂ ಕರೀತಾರೆ. ಆದರೆ ನಾವೆಲ್ಲ ಕೇಳಿರೋ ಪ್ರಕಾರ ಈ ಗುಡ್ಡಕ್ಕೆ ಪರ್ಪಲೆ ಗಿರಿ ಅಂತ ಕರೀತಾರೆ. ಪರ್ಪಲೆ ಅಂದರೆ ತುಳುವಿನ ಭಾಷೆಯಲ್ಲಿ ಪರಪಾಲೆ ಅಂತ, ಅಂದರೆ ಹಳತಾದ ಹಾಳೆ ಗಿಡಗಳ ಮರ ಅಂತ ಕರೀತಾರೆ. ಸ್ನೇಹಿತರೆ, ಈ ಪರ್ಪಲೆ ಗುಡ್ಡೆ ಎಷ್ಟು ನಿಗೂಢ ಅಂದರೆ ನೀವು ಎಷ್ಟು ಕೆದಕ್ತಾ ಹೋಗ್ತೀರಾ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಈಗಷ್ಟೇ ಇಲ್ಲಿನ ಒಬ್ಬ ಲೋಕಲಿಸ್ಟ್ ನನಗೆ ಹೇಳಿದರು, ಅವರಿಗೆ ಗೊತ್ತಿದ್ದ ಪ್ರಕಾರ ಅಂತೆ ಇಲ್ಲಿ ಮುಂಚೆ ಕೆಲವು ಸಲ ರಾತ್ರಿ ಸಮಯದಲ್ಲೆಲ್ಲ ಕೊಟ್ಟರೆ ಪಿಕ್ಕಾಸಿ ಎಲ್ಲ ತಕ್ಕೊಂಡು ಇಲ್ಲಿಗೆ ಅಗಿಲಿಕ್ಕೆ ಬರ್ತಾ ಇದ್ರು, ಯಾಕಂದರೆ ಇಲ್ಲಿ ಬಂಗಾರ ಉಂಟು ಅಂತ. ನಾನು ಯಾವುದು ಯೂಟ್ಯೂಬ್ ಚಾನಲಲ್ಲಿ ಸಹ ನೋಡಿದ್ದೆ, ಈ ಥರದ ಗುಹೆಗಳ ಒಳಗೆ ಇನ್ನೊಂದು ಚಿಕ್ಕ ಗುಹೆ ಮಾಡಿದ್ದಾರೆ. ಅದು ಯಾಕೆ ಅಂತ ನನ್ನ ತಲೆಯಲ್ಲಿ ತುಂಬ ಕೋರಿತಾ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ತು. ಹೆಚ್ಚಿನವರು ಇಲ್ಲಿ ನಿಧಿ ಬಂಗಾರ ಎಲ್ಲ ಉಂಟು ಅಂತಲೇ ಕೊಟ್ಟರೆ ಪಿಕ್ಕಾಸಿಗಳನ್ನೆಲ್ಲ ತಗೊಂಡು ಅಗಿಲಿಕ್ಕೆ ಬರ್ತಾ ಇದ್ರಂತೆ. ಅವರು ಯಾಕೆ ಹಾಗೆ ಅನ್ಕೊಳ್ತಾರೆ ಅಂತ ನೀವು ಸಹ ಒಂದು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಯಾಕಂದರೆ ಇದು ಗುಹೆ ಬಂದು ತುಂಬ ಪುರಾತನ ಕಾಲದ್ದು. ಪುರಾತನ ಕಾಲದಲ್ಲಿ ರಾಜರುಗಳು ಏನು ಮಾಡ್ತಿದ್ರು ಅಂದರೆ, ಒಂದು ರಾಜರುಗಳು ಇನ್ನೊಂದು ರಾಜರ ವಿರುದ್ಧ ದಂಡೆತ್ತಿ ಬಂದಾಗ ಯಾವ ರಾಜ ಸೋಲ್ತಾನಂತ ಅನ್ಕೊಳ್ತಾನೆ ನೋಡಿ, ಅವನು ಏನು ಮಾಡ್ತಾನಂದರೆ ತನ್ನಲ್ಲಿರುವ ಎಲ್ಲ ಮುತ್ತು ರತ್ನ ಐಶ್ವರ್ಯಗಳನ್ನೆಲ್ಲ ರಾಶಿ ಮಾಡಿ ಈ ಥರ ಗುಹೆಗಳೆಲ್ಲ ಹಾಕ್ತಾನೆ. ಇಲ್ಲಿ ಅದೆಷ್ಟೋ ಜನರಿಗೆ ಬಂಗಾರ ಸಿಕ್ಕಿರಲೂಬಹುದು. ಯಾವುದಕ್ಕೂ ಉತ್ತರ ಇಲ್ಲ.